ರಥ ಆಘಾತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಕೊಟ್ಟೂರೇಶ್ವರ ರಥೋತ್ಸವದ ವೇಳೆ ಅವಘಡ. 60 ಅಡಿ ಎತ್ತರದ ರಥ ಬಿದ್ದಿತ್ತು ಹೇಗೆ ಏಕೆ? ಪುರಾತನವಾದ ರಥದ ವಿಶೇಷತೆಗಳೇನು ಗೊತ್ತಾ? ಗುರು ಕೊಟ್ಟೂರೇಶ್ವರರ ಮಹಿಮೆಗಳು ಏನೇನು? ಇದೇ ಹೊತ್ತಿನ ವಿಶೇಷ ರಥ ಆಘಾತ. ಪ್ರಖ್ಯಾತ ಕೊಟ್ಟೂರೇಶ್ವರ ರಥೋತ್ಸವದ ವೇಳೆ ಹಿಂದೆಂದೂ ನಡೆಯದಂತ ಅವಘಡ ನಡೆದು ಬಿಟ್ಟಿದೆ. ಪುರಾತನವಾದ 60 ಅಡಿ ಎತ್ತರದ ರಥ ಇತ್ತಕ್ಕಿತ್ತಂತೆ ಬಿದ್ದಿದೆ. ಇದರಿಂದ ಭಕ್ತರಿಗೆ ನಿಜಕ್ಕೂ ಆಘಾತವಾಗಿದೆ. ಹಲವು ಭಕ್ತರು ಆ ಘಟನೆ ನೋಡಿ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ಕೂಡ. ಅಷ್ಟಕ್ಕೂ ಆ ಅವಘಡ ನಡೆದಿತ್ತು ಹೇಗೆ? ರಥ ಬಿದ್ದ ಕ್ಷಣ ಅಲ್ಲಿ ನಡೆದಿತ್ತು ಏನು ಅಂತ ಈಗ ತೋರಿಸ್ತೀವಿ ನೋಡಿ. ಹದಿನಾರನೇ ಶತಮಾನದ ಪವಾಡ ಪುರುಷ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ಶ್ರೀ ಗುರು ಕೊಟ್ಟೂರೀಶ್ವರ ಸ್ವಾಮಿಯ ರಥೋತ್ಸವ ನಿನ್ನೆ ಜರುಗಿತು. ನಿಜಕ್ಕೂ ಈ ಫೋಟೋ ನೋಡಿದ್ರೆ ನಿಮ್ಗೆ ಆಶ್ಚರ್ಯವೂ ಆಗುತ್ತೆ, ಆನಂದವೂ ಆಗುತ್ತೆ. ಇಷ್ಟೊಂದು ಜನಾನ ಅಂತ ಅಚ್ಚರಿಯೂ ಆಗುತ್ತೆ. ರಥೋತ್ಸವ ಶುರುವಾದ ಕೆಲವೇ ಕೆಲವು ನಿಮಿಷಗಳಲ್ಲಿ ತೆಗೆದಂತಹ ಚಿತ್ರ. 5 ಲಕ್ಷಕ್ಕೂ ಅಧಿಕ ಜನ ಈ ರಥೋತ್ಸವದ ವಿಜೃಂಭಣೆಯ ಕ್ಷಣಗಳನ್ನ ಕಣ್ತುಂಬಿಕೊಂಡು ಪುಳಕಿತರಾದ್ರು. ಆದ್ರೆ ಭಕ್ತರ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಯಾಕಂದ್ರೆ ಪುರಾತನವಾದ ರಥ ನೋಡ ನೋಡುತ್ತಿದ್ದಂತೆ ಬಿತ್ತು ಬಿಟ್ಟಿತು. ಹೌದು, ಸಂಭ್ರಮ ಮುಗಿಲು ಮುಟ್ಟುತ್ತಿರುವಾಗಲೇ ರಥ ಭಕ್ತರ ಮೇಲೆ ಬಿದ್ದಿತು. ನೀವೀಗ ನೋಡಿದ ದೃಶ್ಯ ರಥ ಬಿದ್ದ ಕೆಲವೇ ದೂರದಲ್ಲಿ ತೆಗೆದಂತದ್ದು. ಈಗ ಮತ್ತೊಂದು ಆಂಗಲ್ನಲ್ಲಿ ಸೆರೆ ಹಿಡಿದಿರುವ ದೃಶ್ಯ ತೋರಿಸ್ತೀವಿ ನೋಡಿ. ನೋಡಿದ ದೃಶ್ಯ ರಥದ ಸಮೀಪವೇ ಮೊಬೈಲ್ನಲ್ಲಿ ತೆಗೆದಿರುವಂತದ್ದು. ರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತರು ತಮ್ಮ ನೆಚ್ಚಿನ ದೇವರ ರಥೋತ್ಸವವನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ರಥ ಬಿದ್ದಿದ್ದಕ್ಕೆ ಅವರು ಕೂಡ ಶಾಕ್ ಆದ್ರು. ಅಂದ್ಹಾಗೆ ರಥ ಭಕ್ತರ ಮೇಲೆ ಹೇಗೆ ಬಿತ್ತು ಅನ್ನೋ ದೃಶ್ಯವೂ ಇದೆ. ಎಲ್ಲಿದೆ ನೋಡಿ. ಭಕ್ತರು ರಥದ ಮುಂದೆಯೇ ನಡೆದುಕೊಂಡು ಹೋಗ್ತಾ ಇದ್ರು. ಯಾರಿಗೂ ರಥ ಬೀಳುವ ಮುನ್ಸೂಚನೆಯೇ ಇರಲಿಲ್ಲ. ಎಲ್ಲರೂ ಗುರು ಕೊಟ್ಟೂರೇಶ್ವರರ ಮನದಲ್ಲಿ ನಮಿಸುತ್ತಾ ಮುಂದೆ ಹೆಜ್ಜೆ ಹಾಕುತ್ತಿದ್ರು. ಆಗ ಇದ್ದಕ್ಕಿದ್ದಂತೆ ರಥ ಬಿದ್ದು ಬಿಟ್ಟಿದೆ. ಪ್ರಸಿದ್ಧವಾದ ರಥೋತ್ಸವದಲ್ಲಿ ಇಂಥದ್ದೊಂದು ಅವಘಡ ಸಂಭವಿಸುತ್ತೆ ಅಂತ ನಿಜಕ್ಕೂ ಯಾರೂ ಊಹಿಸಿರಲಿಲ್ಲ. ದುಃಖದ ವಿಚಾರ ಏನಂದ್ರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೇವರ ಮುಂದೆ ನಿವೇದಿಸಿಕೊಳ್ಳಲು ಬಂದಿದ್ದ ಭಕ್ತರು ಈ ದೃಶ್ಯ ನೋಡಿ ಆಘಾತಕ್ಕೊಳಗಾದ್ರು. ಅಯ್ಯೋ ಶಿವನೇ, ಅಯ್ಯೋ ಶಿವನೇ ಅಂತ ಗಳಗಳನೆ ಅತ್ತು ಬಿಟ್ರು. ಭಕ್ತರ ಈ ಆಕ್ರಂದನ ಕೇಳಿ ಗುರು ಕೊಟ್ಟೂರೇಶ್ವರನ ಕರುಣು ಕೂಡ ಚುರುಕ್ ಅಂದಿರ್ತದೆ.
ಕೋಪವು ಬಿತ್ತೋ ಭಕ್ತರು ಚೆಲ್ಲಾಪಿಲ್ಲಿಯಾದ್ರು. ಅಲ್ಲಿರೋರಿಗೆ ಮೊದಲು ಏನಾಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಆ ಶಾಪ್ನಿಂದ ಹೊರಬರಲು ಭಕ್ತರು ಗಂಟೆಗಳೇ ಬೇಕಾಯ್ತು. ವಿಪರ್ಯಾಸ ಅಂದ್ರೆ ಹಲವರು ರಥದ ಕೆಳಗೆ ಸಿಲುಕಿಕೊಂಡ್ರು, ಕೆಲವರು ಗಾಯಗೊಂಡ್ರು. ಅಂದಹಾಗೆ ಬಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಕೊಟ್ಟೂರು ಗ್ರಾಮದಲ್ಲಿ ನಡೆಯುವ ಈ ಕೊಟ್ಟೂರೇಶ್ವರರ ಜಾತ್ರೆ ನಿನ್ನೆ ಜರುಗಿತ್ತು. ರಥೋತ್ಸವವೆಲ್ಲ ಮುಗಿದ ನಂತರ ತೇರನ್ನ ವಾಪಸ್ ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಈ ಅವಘಡ ನಡೆದಿದೆ. ಸಂಜೆ 6:30ಕ್ಕೆ ಸರಿಯಾಗಿ ರಥ ಬಿದ್ದಿದೆ. ಘಟನೆ ನಡೆದ ತಕ್ಷಣವೇ ರಥದ ಕೆಳಗೆ ಸಿಲುಕಿಕೊಂಡವರನ್ನ ರಕ್ಷಿಸಿ ಆಸ್ಪತ್ರೆಗೆ ಸೇರಿಸುವ ಕಾರ್ಯ ಆರಂಭವಾಯಿತು. ಹಲವರನ್ನ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು. ರಥದಲ್ಲಿದ್ದ ಪ್ರಧಾನ ಅರ್ಚಕರನ್ನ ದಾವಣಗೆರೆ ಆಸ್ಪತ್ರೆಗೆ ರವಾನಿಸಲಾಯಿತು. ಘಟನೆಯಲ್ಲಿ 15ಕ್ಕೂ ಹೆಚ್ಚು ಜನರು ಗಾಯಗೊಂಡ್ರು, ಆದರೆ ಯಾವುದೇ ಪ್ರಾಣಹಾನಿಯಾಗಲಿಲ್ಲ ಅನ್ನೋದೇ ಸಮಾಧಾನದ ಸಂಗತಿ. ವಿಷಯ ತಿಳಿದ ಕೂಡಲೇ ಬಳ್ಳಾರಿ ಜಿಲ್ಲಾಧಿಕಾರಿ ರಾಮ್ಪ್ರಸಾದ್ ಮನೋಹರ್, ಹೆಚ್ಚುವರಿ ಎಸ್ಪಿ ವಿಜಯ್ ಡಂಬಳ್, ಕೂಡ್ಲಗಿ ಶಾಸಕ ನಾಗೇಂದ್ರ, ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ ಸ್ಥಳಕ್ಕೆ ಆಗಮಿಸಿದ್ರು. ರಾತ್ರಿ 9:00 ರಥ ತೆರವು ಕಾರ್ಯಾಚರಣೆ ಶುರುವಾಯಿತು. ಹೆದ್ದಾರಿ ಕಾಮಗಾರಿಗೆ ತರಿಸಿದ್ದ 2 ಕ್ರೇನ್ಗಳನ್ನು ಬಳಸಿಕೊಂಡು ರಥ ತೆರವು ಕಾರ್ಯ ಶುರುವಾಯಿತು. L&T ಕಂಪನಿಯ ಸಿಬ್ಬಂದಿ ರಥವನ್ನು ತೆರವುಗೊಳಿಸಿದ್ರಾದರೂ ತೇರುಗಡ್ಡೆಯನ್ನ ತೆರವು ಮಾಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಇಂದು ಬೆಳಗ್ಗೆ ದಾವಣಗೆರೆಯ ವಿಂಡ್ವರ್ಲ್ಡ್ ಕ್ರೇನ್ ಬಳಸಿ ತೇರುಗಡ್ಡೆಯನ್ನ ತೆರವುಗೊಳಿಸಲಾಯಿತು. ಆದರೆ ಈ ಅವಘಡದ ಸ್ಥಳಕ್ಕೆ ಸಾಕಷ್ಟು ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ವಿಳಂಬವಾಯಿತು. ನಿಮಗೊತ್ತ, ಈ ರಥೋತ್ಸವ ಹಲವು ದಶಕಗಳಿಂದ ನಡೆಯುತ್ತಿದೆ. ಈ ಹಿಂದೆ ಇಂತಹ ಘಟನೆಯೇ ನಡೆದಿರಲಿಲ್ಲ. ಹಾಗಾದ್ರೆ ಈ ಬಾರಿ ರಥ ಬಿದ್ದಿತ್ತು ಏಕೆ? ರಥ ಬೀಳಲು ಹಲವು ಕಾರಣಗಳಿವೆ. ಅವುಗಳೇನು ಅಂತ ಹೇಳ್ತೀವಿ ಪುಟ್ಟ ಬ್ರೇಕ್ನ ನಂತರ. ರಥೋತ್ಸವದಲ್ಲಿ ಕೆಳಗೆ ಬಿದ್ದ ದೇವರ ರಥವು 70 ಹಿಂದಿನದ್ದು. 1947 ಇಲ್ಲಿಯವರೆಗೆ ರಥೋತ್ಸವದ ಕೇಂದ್ರ ಬಿಂದುವಾಗಿದೆ. ಆದರೆ ಈ ಬಾರಿ ರಥ ಕೆಳಗೆ ಬಿದ್ದಿರುವುದು ಭಕ್ತ ಸಂಕುಲಕ್ಕೆ ಆಶ್ಚರ್ಯ ಮೂಡಿಸಿದೆ. ಆದರೆ ಅದಕ್ಕೆ ಹಲವು ಕಾರಣಗಳಿವೆ. ರಥ ಕೆಳಗೆ ಬೀಳಲು ಇದೆ ಹಲವು ಕಾರಣಗಳು. ಗೋಪುರದ ಅತಿಯಾದ ತೂಕದಿಂದ ಅವಘಡ ನಡೀತಾ, ರಥದ ಒಳಗಡೆ 40 ಜನರು ಎದ್ದಿದ್ದು ಕಾರಣವೇ. ಕೊಟ್ಟೂರೇಶ್ವರ ಜಾತ್ರೆಯಲ್ಲಿ ನಿನ್ನೆ ನಡೆದಿರುವ ರಥ ಅವಘಡ ಎಲ್ಲರನ್ನ ದಿಗ್ಭ್ರಾಂತಿಗೊಳಿಸಿದೆ. ಯಾವ ವರ್ಷವೂ ನಡೆಯದ ದುರ್ಘಟನೆ ಈ ವರ್ಷ ಏಕೆ ನಡೆಯಿತು ಅನ್ನೋ ಪ್ರಶ್ನೆ ಭಕ್ತರನ್ನ ಕಾಡ್ತಿದೆ. ಹಾಗಾದ್ರೆ ರಥ ಕೆಳಗೆ ಬೀಳಲು ಅಸಲಿ ಕಾರಣಗಳೇನು? ಅಂದಹಾಗೆ ಕೊಟ್ಟೂರೇಶ್ವರ ಜಾತ್ರೆಯ ಪ್ರಮುಖ ಆಕರ್ಷಣೀಯವಾದ ಈ ರಥ 70 ಇತಿಹಾಸವಿದೆ. 1947 ಈ ರಥವನ್ನ ನಿರ್ಮಿಸಲಾಯಿತು. ಈ ರಥ 60 ಎತ್ತರವಿದ್ದು ಸಾಗುವಳಿ ಕಟ್ಟಿಯಿಂದ ನಿರ್ಮಿಸಲಾಗಿದೆ. ತೇರುಗಡ್ಡೆಗೆ ತಾಳೆಮರ, ತೇಗು ಮತ್ತು ತೆಂಗು ಮರವನ್ನ ಬಳಸಲಾಗಿದೆ. ತೇರುಗಡ್ಡೆಗೆ ಬರೋಬ್ಬರಿ 24 ತೂಕವಿದೆ. ಅಂದಹಾಗೆ ಪ್ರತಿ ವರ್ಷವೂ ರಥೋತ್ಸವದ ಸಂದರ್ಭದಲ್ಲಿ ರಥವನ್ನ ಪಿಡಬ್ಲ್ಯೂಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ದೃಢೀಕರಣ ಪ್ರಮಾಣ ಪತ್ರ ನೀಡುತ್ತಾರೆ.
ಅವರು ದೃಢೀಕರಣ ಪ್ರಮಾಣ ಪತ್ರ ನೀಡಿದ ಮೇಲೆ ರಥೋತ್ಸವದಲ್ಲಿ ರಥ ಬಳಸಬೇಕು. ಒಂದು ವೇಳೆ ಅವರು ರಥದಲ್ಲಿ ನ್ಯೂನ್ಯತೆ ಇದೆ ಅಂತ ಪ್ರಮಾಣ ಪತ್ರ ಕೊಟ್ಟರೆ ರಥವನ್ನ ಬಳಸುವಂತಿಲ್ಲ. ಆಶ್ಚರ್ಯ ಅಂದ್ರೆ ಈ ಬಾರಿ PWD ಅಧಿಕಾರಿಗಳು ರಥದಲ್ಲಿ ನ್ಯೂನ್ಯತೆಯೇ ಇಲ್ಲ, ರಥೋತ್ಸವದಲ್ಲಿ ತೇರನ್ನ ಬಳಸಬಹುದು ಅಂತ ದೃಢೀಕರಣ ಪ್ರಮಾಣ ಪತ್ರ ನೀಡಿದ್ರು. ಆದರೂ ಕೂಡ ಈ ಅವಘಡ ನಡೆದಿದೆ ಅನ್ನೋದೇ ವಿಪರ್ಯಾಸ. ತೀರ್ಗಲಿ ಹೊರಗಾಕಿದ ನಂತರ ಅವರು ಕರೆಸಿ ಪರಿಶೋಧನೆ ಮಾಡಿಸ್ತೀವಿ. ನೋಡಿ ಸರ್, ಇದು ಯಾವುದು ಅವನ್ನ ತೆಗೆದಾಕ್ಸ್ಬೇಕು ಏನು ಅವ್ರನ್ನ ಕೇಳಿ ಅವ್ರ ಮಾರ್ಗದರ್ಶನದಿಂದಲೇ ನಾವು ಅದನ್ನ ರಿಪೇರಿ ಮಾಡಿಸಿರ್ತೀವಿ ಸರ್. ಅಧಿಕಾರಿ ದೃಢೀಕರಣ ಪತ್ರ ಕೊಡ್ತಾರೆ, ಅವರು ರಥ ಸಾಗಲಿಕ್ಕೆ ಯೋಗ್ಯ ಇದೆಯಾ ಇಲ್ಲ ಅಂತ ಪರಿಶೋಧನೆ ಮಾಡಿ ಅವರು ಒಂದು ಸರ್ಟಿಫೈಡ್ ಕೊಡ್ತಾರೆ, ನಮಗೆ ದೃಢೀಕರಣ ಪತ್ರ ಕೊಡ್ತಾರೆ, ಆ ನಂತರ ನಾವು ರಥೋತ್ಸವ ಸಾಗಿಸೋದು. ಅಷ್ಟಕ್ಕೂ ರಥ ಕೆಳಗೆ ಬೀಳಲು ಅಸಲಿ ಕಾರಣಗಳೇನು ಅನ್ನೋದೇ ಈಗ ಭಕ್ತರನ್ನ ಕಾಡ್ತಿರುವ ಪ್ರಶ್ನೆಯಾಗಿದೆ. ಆ ಸಂಭಾವ್ಯ ಕಾರಣಗಳು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗೋಪುರದ ಅತಿಯಾದ ತೂಕದಿಂದ ರಥ ಕೆಳಗೆ ಬಿತ್ತೆ. ಹೌದು, ಈಗೊಂದು ಸಂಶಯ ಕೊಟ್ಟೂರಿನ ಜನಕ್ಕೆ ಕಾಡ್ತಿದೆ. ಯಾಕಂದ್ರೆ ಈ ಮೊದಲು ರಥದ ಗೋಪುರವನ್ನ ಬಿದರಿನಲ್ಲಿ ಮಾಡಲಾಗ್ತಿತ್ತು. ರಥದ ನಿರ್ವಹಣೆ ನೋಡಿಕೊಳ್ಳುವ ಕಡ್ಡೆ ಮನೆ ದೈವಸ್ಥರು ಗೋಪುರ ಕಟ್ಟಿದ್ರು. ಈ ರಥ ನಿರ್ವಹಣೆ ಸಮಿತಿಯಲ್ಲಿ ಅಧಿಕಾರಿಗಳು ಇದ್ದಾರೆ, ಎಲ್ಲ ಸಮುದಾಯದ ಭಕ್ತರೂ ಇದ್ದಾರೆ. ಬಿದಿರಿನ ಗೋಪುರದ ತೂಕ ಕಡಿಮೆಯೇ ಇತ್ತು. ಆದ್ರೆ ಕಳೆದ 4 ವರ್ಷಗಳಿಂದ ಕಬ್ಬಿಣದ ಗೋಪುರವನ್ನೇ ರಥಕ್ಕೆ ಜೋಡಿಸಲಾಗ್ತಿದೆ. ಈ ಕಬ್ಬಿಣದ ಗೋಪುರದ ತೂಕ ಎಷ್ಟು ಗೊತ್ತಾ? ಬರೋಬ್ಬರಿ 450 kg. ಹೌದು, ಗೋಪುರ 450 kg ತೂಕವಿರೋದ್ರಿಂದ ತೇರುಗಟ್ಟಿಗೆ ಹೆಚ್ಚು ಭಾರ ಬಿದ್ದು ಆ ಗಾಲಿಗಳ ಪೈಕಿ 3 ಗಾಲಿಗಳ ಆಕ್ಸಲ್ ಕಟ್ ಆಗಿರಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಕಬ್ಬಿಣದ ಗೋಪುರದಿಂದ ರಥದ ಅವಘಡ ನಡೆದಿರಬಹುದು ಅನ್ನೋ ಸಂಶಯ ಇದೆ. 25-30 kg ಒಂದಿರುತ್ತೆ, ಒಂದು ಪೀಸ್. ಅದು ಒಂದು ಅಂಕಣಕ್ಕೆ ಕನಿಷ್ಠ ಏನಿಲ್ಲ ಅಂದರೆ 50-60 pieces ಬರ್ತವೆ. ಇಂಥವು 4 ಅಂಕಣ ಆಗ್ತವೆ, ಅದ್ರ ಮೇಲೆ ಒಂದು ಜಲ್ಲಿ ಅಂತ ಬರುತ್ತೆ. ಅದು ಮೊದಲು ಬಿದಿರಿನಲ್ಲೇ ಮಾಡ್ತಾ ಇದ್ವಿ. ಬಿದಿರಿನ ಜಲ್ಲಿ 150 ಅದು ಹಗ್ಗ ಗಿಗ್ಗ ಸೇರಿದರೆ 2 ಕ್ವಿಂಟಲ್ ತಟಾಯ್ತಿತ್ತು ಅಷ್ಟೇ. ಇತ್ತೀಚಿನ ಈ 3 ವರ್ಷದಿಂದ 450 kg ಒಂದು ಕೆಬ್ಬಣದ್ದು ಸೆಳ್ಳಿನದ್ದು ಮಾಡಿದ್ದಾರೆ ಜಲ್ಲಿ. ಅದರದ್ದು ಒಂದು ವೇಟ್ ಆಗಿರ್ಬೋದು ಅಂತ ನಮ್ಮ ಪ್ರಜ್ಞೆಗೆ ಬಂದ ವಿಷಯ ಪ್ರಕಾರ ಅದು ಒಂದು ಕಾರಣ ಇದೆ. ಅದಕ್ಕೆ 70 ವರ್ಷದ ರಥ ಕೆಳಗೆ ಬೀಳಲು ಇದೊಂದೇ ಕಾರಣವಲ್ಲ, ಬಹು ಮುಖ್ಯವಾದ ಮತ್ತೊಂದು ಕಾರಣವೂ ಇದೆ. ರಥದ ಒಳಗೆ ಕುಳಿತಿದ್ರು 40 ಜನ. ಹೌದು, ನಿನ್ನೆ ರಥೋತ್ಸವವನ್ನೆಲ್ಲ ಮುಗಿದ ನಂತರ ರಥವನ್ನ ವಾಪಸ್ ಬಿಡುವ ಸಂದರ್ಭದಲ್ಲಿ ಒಳಗೆ ಬರೋಬ್ಬರಿ 40 ಜನರು ಕುಳಿತಿದ್ರು. ರಥದ ಒಳಗೆ 40 ಜನ ಅಂದ್ರೆ ಕಡಿಮೆ ಏನಲ್ಲ. ಒಬ್ಬರು 50 kg ಅಂದುಕೊಂಡ್ರು ತೂಕದ ಪ್ರಮಾಣ ಹೆಚ್ಚೇ ಇರುತ್ತೆ. ಜೊತೆಗೆ ಗೋಪುರದ ತೂಕ ಬೇರೆ, 450 kg ಇರೋದ್ರಿಂದ ಭಾರವೂ ಹೆಚ್ಚಾಗಿದೆ. ಹೀಗಾಗಿ ಚಕ್ರದ ಆಕ್ಸಲ್ ಕಟ್ ಆಗಿರಬಹುದು ಅನ್ನೋ ಸಂಶಯ ಇದೆ. ಈ ಎಲ್ಲ ಕಾರಣಗಳಿಂದ ರಥವು ಕೆಳಗೆ ಬಿದ್ದಿರುವ ಸಾಧ್ಯತೆ ಇದೆ. ಇಷ್ಟು ತೂಕದ ರಥ ಬಿದ್ದರೂ ಯಾವುದೇ ಪ್ರಾಣಾಪಾಯವಾಗಿಲ್ಲ ಅನ್ನೋದೇ ಸಮಾಧಾನದ ಸಂಗತಿ. ಅಂದಹಾಗೆ ಪ್ರತಿ ವರ್ಷ ನಡೆಯುವ ಈ ಜಾತ್ರೆಗೆ ಲಕ್ಷಾಂತರ ಜನರು ಯಾಕೆ ಸೇರ್ತಾರೆ ಗೊತ್ತಾ? ಇದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಕೊಟ್ಟೂರೇಶ್ವರ ಪವಾಡಗಳೇನು ಅನ್ನೋದನ್ನ ತೋರಿಸ್ತೀವಿ ಬ್ರೇಕ್ನ ನಂತರ.
ಕೊಟ್ಟೂರೇಶ್ವರರ ಮಹಿಮೆ ಅಪಾರ ಅನ್ನೋದು ಭಕ್ತರ ಅಚಲವಾದ ನಂಬಿಕೆ. ಆ ನಂಬಿಕೆಯಿಂದಲೇ ಪ್ರತಿ ವರ್ಷ ರಥೋತ್ಸವದ ವೇಳೆ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. ನಿನ್ನೆ ಕೂಡ ಸುಮಾರು 5 ಲಕ್ಷ ಭಕ್ತರು ಆಗಮಿಸಿದ್ರು. ಹಾಗಾದ್ರೆ ಕೊಟ್ಟೂರೇಶ್ವರ ಗುರುಗಳನ್ನ ಭಕ್ತರು ಆರಾಧಿಸೋದೇಕೆ? ಅವರು ಮಾಡಿರುವ ಪವಾಡಗಳೇನು? ಪ್ರತಿ ವರ್ಷ ನಡೆಯುವ ರಥೋತ್ಸವದ ವಿಶೇಷತೆಗಳೇನು ಅಂತ ಈಗ ನೋಡೋಣ. ಪರಮ ಪಾವನ ಮೂರ್ತಿ, ಅಜ್ಞಾನ ಅಳಸಿ ಜ್ಞಾನದ ಬೀಜ ಬಿತ್ತುವ ಮಹಾಮಹಿಮ ಭಕ್ತರ ಮನೆಯ ಬೆಳಕು ಈ ಶ್ರೀಗುರು ಕೊಟ್ಟೂರೇಶ್ವರ. ಬಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲೂಕಿನಲ್ಲಿ ಕೊಟ್ಟೂರು ಅನ್ನೋ ಗ್ರಾಮವಿದೆ. ಇದು ಕರ್ನಾಟಕದ ಪವಿತ್ರ ತಾಣ. ಅದರಲ್ಲೂ ಉತ್ತರ ಕರ್ನಾಟಕದ ಜನರ ಪಾಲಿಗೆ ಪವಾಡ ನಡೆಯುವ ಜಾಗ. ಈ ಗ್ರಾಮಕ್ಕೆ ಕೊಟ್ಟೂರು ಅನ್ನೋ ಹೆಸರು ಏಕೆ ಬಂತು ಅನ್ನೋದರ ಹಿಂದೆ ಒಂದು ಇತಿಹಾಸವಿದೆ. ಅದು ಅಂತಿಂಥ ಇತಿಹಾಸವಲ್ಲ, ಪವಾಡದ ಇತಿಹಾಸ. ಆ ಪವಾಡ ಪುರುಷರು ಇವರೇ ಕೊಟ್ಟೂರೇಶ್ವರರು. ಕೊಟ್ಟೂರಿನ ಮೂಲ ಹೆಸರು ಶಿಖಾಪುರ. ಶ್ರೀಗುರು ಕೊಟ್ಟೂರೇಶ್ವರರು ಆಗಮಿಸಿದ ನಂತರ ಈ ಗ್ರಾಮ ಕೊಟ್ಟೂರಾಯಿತು. ಏನೂ ಇಲ್ಲದವರಿಗೆ ಸುಖ, ನೆಮ್ಮದಿ, ಶಾಂತಿ ಕರುಣಿಸಿದ ಗುರುಗಳ ಹೆಸರನ್ನ ಜನರು ಗ್ರಾಮಕ್ಕೆ ನಾಮಕರಣ ಮಾಡಿದ್ರು. ಈ ಕ್ಷೇತ್ರ ಕೊಟ್ಟೂರೇಶ್ವರರ ಕ್ಷೇತ್ರವೆಂದೇ ಪ್ರಖ್ಯಾತವಾಯಿತು. ಈ ಶರಣ ಕುಲಚಂದ್ರ ಮಹಾಮಹಿಮ ಕೊಟ್ಟೂರೇಶ ಜಯ ಬಸವ ಗಂಭೀರ ಮಹಾಮೂರ್ತಿ ಕೊಟ್ಟೂರೇಶ. ಶ್ರೀ ಕೊಟ್ಟೂರೇಶ್ವರರು 16ನೇ ಶತಮಾನದಲ್ಲಿ ಅನೇಕ ಮಹಿಮೆಗಳನ್ನ ತೋರಿದ ಮಹಾಮಹಿಮರು. ಅಧರ್ಮ ಹೆಚ್ಚಾದಾಗ ಅದನ್ನ ಹೋಗಲಾಡಿಸಲು, ಬೆಳಕನ್ನ ಪಸರಿಸಲು ಶ್ರೀ ಗುರು ಕೊಟ್ಟೂರೇಶ್ವರರು ದೇಶ ಸುತ್ತುತ್ತ ಕರ್ನಾಟಕದ ಈ ಗ್ರಾಮಕ್ಕೆ ಬಂದು ನೆಲೆಸಿದ್ರು ಅಂತ ಹೇಳಲಾಗುತ್ತೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಿರತಕ್ಕಂತ ಉದಾಹರಣೆ ಇದೆ. ಕಡು ಕಷ್ಟದಲ್ಲಿರ್ತಕ್ಕಂಥವರಿಗೆ ಅವರ ಕಷ್ಟಗಳನ್ನು ನೀಗಿ ಅವರ ಸುಖ ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಅವರ ಆಶೀರ್ವಾದ ಮಾಡಿರೋದಿದೆ. ಅನೇಕ ಜನರಿಗೂ ಯಾರು ಸಂತಾನ ಇರಲ್ಲ ಅಂಥವರಿಗೆ ಸಂತಾನ ಭಾಗ್ಯ ಕರುಣಿಸಿರತಕ್ಕಂಥದ್ದಿದೆ. ಆಮೇಲೆ ಅವರ ಜಾತಿ, ಕುಲ ಇವುಗಳ ಭೇದ ಎಣಿಸದೇನೆ ಈಗಲೂ ಕೂಡ ರೂಢಿಯಲ್ಲಿರ್ತಕ್ಕಂಥದ್ದು ಯಾವುದು ಇಲ್ಲಿ ಹರಿಜನ ಜನಾಂಗ ಹಿಂದುಳಿದ ಜನಾಂಗ ಅಂತನ್ನುವಂಥ ಭಾವನೆ ಇದೆ. ಅಂಥ ಮಹಿಳೆ ತಂದು ಕಲಶ ಅವಳು ಕಲಶವನ್ನು ಬೆಳಗುವವರೆಗೂ ಕೂಡ ಆ ಮುಂದಿನ ಕಾರ್ಯಗಳು ನಡೆಯುವುದಿಲ್ಲ. ಜನರ ನಡುವೆಯೇ ಇದ್ದು ಕಷ್ಟ ನಷ್ಟಗಳನ್ನ ಅರಿತು ಅವರಿಗೆ ದಾರಿದೀಪವಾದವರು ಶ್ರೀ ಗುರು ಕೊಟ್ಟೂರೇಶ್ವರರು. ಸಾಧನೆ, ಸಮಾನತೆ, ಕಾಯಕ ಪ್ರೇಮದಿಂದಲೇ ಲೋಕದ ಜನರ ಪ್ರೀತಿ ಗಳಿಸಿದ್ರು. ಆಶ್ಚರ್ಯ ಅಂದ್ರೆ ಜನರು ಇವರನ್ನ ಹುಚ್ಚು ಸ್ವಾಮಿ ಅಂತಲೂ ಕರೆಯುತ್ತಿದ್ರು. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ಕೊಟ್ಟೂರಿನಲ್ಲೇ 4 ಮಠಗಳಿವೆ. 4 ಮಠಗಳಲ್ಲಿ ಮೊದಲನೇ ಮಠ ತೊಟ್ಟಿಲು ಮಠ. ಕೊಟ್ಟೂರೇಶ್ವರರು ಮಗುವಾಗಿ ಮಹಿಮೆ ತೋರಿಸಿದ್ದು ಇದೇ ಮಠದಲ್ಲಿ. ತೊಟ್ಟಿಲು ಮಠದಲ್ಲಿ ಇಂದಿಗೂ ಒಂದು ತೊಟ್ಟಿಲಿದೆ. ಮಕ್ಕಳಿಲ್ಲದವರು ಇಲ್ಲಿಗೆ ಆಗಮಿಸಿ ಕೊಟ್ಟೂರೇಶ್ವರರನ್ನ ಬೇಡಿಕೊಂಡ್ರೆ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಎರಡನೇ ಮಠ ಮೂರ್ಕೂಲ್ ಮಠ. ಕೊಟ್ಟೂರೇಶ್ವರ ಯೋಗಿಯಾಗಿ ಸಾಧನೆ ಮಾಡಿದ ಮಠವಿದು. ಇದನ್ನ ಮೂಲಮಠ ಅಂತಲೂ ಕರೀತಾರೆ. ಮೂರನೇ ಮಠ ಹಿರೇಮಠ. ಈ ಮಠವನ್ನ ದರ್ಬಾರು ಮಠ ಅಂತಾನೂ ಕರೆಯಲಾಗುತ್ತೆ. ಈ ಮಠದಲ್ಲಿ ಗುರುವಿಗೆ ವಿಜೃಂಭಣೆಯಿಂದ ಪೂಜೆಯೂ ನಡೆಯುತ್ತೆ. 4ನೇ ಮಠ ಗಚ್ಚಿನ ಮಠ. ಇದು ಜಾಗೃತ ಸ್ಥಳ.
ಕೊಟ್ಟೂರೇಶ್ವರರು ಯೋಗ ನಿದ್ರೆಯಲ್ಲಿರುವ ಸ್ಥಾನವಿದು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಂದಹಾಗೆ ಕೊಟ್ಟೂರೇಶ್ವರರ ಭಕ್ತರ ಸಂಭ್ರಮದ ದಿನ ರಥೋತ್ಸವ. ಮಾಘ ಮಾಸದ ಮೂಲ ನಕ್ಷತ್ರದಂದು ಕೊಟ್ಟೂರೇಶ್ವರ ಸ್ವಾಮಿಯ ಜಾತ್ರೆ ನಡೆಯುತ್ತೆ. ನಿಜಕ್ಕೂ ರಥೋತ್ಸವ ಅದ್ಧೂರಿ ವಿಜೃಂಭಣೆಯಿಂದ ಜರುಗುತ್ತದೆ. ಈ ಜಾತ್ರೆಗೆ ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಭಕ್ತರು ಆಗಮಿಸ್ತಾರೆ. ಈ ದಿನ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಮಾಡಲಾಗಿರುತ್ತದೆ. ದಿವ್ಯ ರಥದ ಸೇವೆ ಪಡೆಯ ಗುರು ಬಸವೇಶ, ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ. ದಿವ್ಯ ರಥದ ಸೇವೆ ಪಡೆಯ ಗುರು ಬಸವೇಶ, ಪಾದಯಾತ್ರೆ ಗುರುವೆ ನಿನಗೆ ಕೊಟ್ಟೂರೇಶ. ಜಾತ್ರೆ ಪ್ರಾರಂಭ ಆಗಿದೆ ಹೇಗಪ್ಪ ಅಂತಂದ್ರೆ, ಒಂದು ಅಮಾಸೆ ಅನ್ನ ಹುಣ್ಣಿ ತೇರು ಗಾನಿ ಹೊರಗಾಗ್ತದೆ. ಹೊರಗಾಗಿ 20 ದಿವಸ ತೇರು ಪ್ರಾರಂಭ ಮಾಡಬೇಕು ಅಂತ, 21 ದಿವಸ ಪ್ರಾರಂಭ ಆಗ್ತದೆ. ಅದು ಏನಾಗ್ತದೆ, 4 ದಿವಸ ಉತ್ಸವ ಅಂತ ಆಗ್ತದೆ. ಅಲ್ಲಿ 4 ಒಂದು ಸರ್ಪ ವಾಹನ, ಒಂದು ಆನೆ ವಾಹನ, ಮತ್ತು ಒಂದು ನವಿಲ ವಾಹನ, ಮನೆಗೆ ಬಸವಾಹನ, ಇವು 4 ಆದ ನಂತರ 5ನೇ ತೇರು ಅಂತ ಹೇಳಾಗ್ತದೆ. ಇದು ವಿಶೇಷತೆ ಏನಪ್ಪ ಅಂದರೆ, ಇದು ಮೂಲ ನಕ್ಷತ್ರ ಯಾಕೆ ತೇರು ಎಣಿಬೇಕು ಅನ್ನೋದನ್ನು, ಕೊಟ್ಟೂರೇಶ್ವರ ಮೂಲ ನಕ್ಷತ್ರದ ಹುಟ್ಟಿರೋದ್ರಿಂದ ಆ ದೋಷ ಪರಿಹಾರಾರ್ಥವಾಗಿ ಕೂಡ ಎಲ್ಲ ಭಕ್ತರನ್ನು ಒಳ್ಳೆಯದಾಗಲಿಂದ ಆ ನಕ್ಷತ್ರ ಯಾವ ಚಂದ್ರ ಬರ್ತದೆ, ನಕ್ಷತ್ರ ಇದ್ದಾಗ ಸ್ವಾಮಿ ಹೊರಡಬೇಕು, ಗಾಳಿ ಮುಳ್ಳಬೇಕು ಅಂತಕ್ಕಂಥ ನಮ್ಮ ಹಿರಿಯರಾರಿಯಾಗಿ ನಡೀತಾ ಇದೆ. ಜಾತ್ರೆಯ ಮತ್ತೊಂದು ವಿಶೇಷ ಅಂದರೆ, ಕೊಟ್ಟೂರೇಶ್ವರನಿಗೆ ದಲಿತರ ಮನೆಯ ಗಿಣ್ಣಿನ ನೈವೇದ್ಯ ನಡೆಯುತ್ತದೆ. ಈ ಗಿಣ್ಣಿನ ನೈವೇದ್ಯ ಆಗದ ಹೊರತು ರಥೋತ್ಸವ ಪ್ರಾರಂಭವಾಗಲ್ಲ. ಗಿಣ್ಣಿನ ನೈವೇದ್ಯದ ನಂತರವೇ ಸ್ವಾಮಿ ರಥವೇರ್ತಾನೆ. ಸ್ವಾಮಿ ಎಂದಿಗೂ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಾನೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ದುರಾದೃಷ್ಟವಶಾತ್ ಈ ಬಾರಿಯ ರಥೋತ್ಸವದಲ್ಲಿ ಅವಘಡವೊಂದು ನಡೆದು ಬಿಟ್ಟಿದೆ. ಆದರೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವುದೇ ಸಮಾಧಾನದ ಸಂಗತಿ. ಮುಂದಿನ ವರ್ಷ ಎಲ್ಲವೂ ಸುಗಮವಾಗಿ ನಡೀಲಿ ಅನ್ನುವುದೇ ಅಸಂಖ್ಯಾತ ಭಕ್ತರ ಆಶಯ. ಕೊಟ್ಟೂರೇಶ್ವರ ಜಾತ್ರೆಯಲ್ಲಿ ರಥ ಅವಘಡ ನಡೆದುಬಿಟ್ಟಿದೆ. ಅದೃಷ್ಟವಶಾತ್ ಯಾರಿಗೂ ಹಾನಿಯಾಗಿಲ್ಲ. ಮುಂದಿನ ವರ್ಷಗಳಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಹರಿಸಿದ್ರೆ ಇಂತಹ ಅವಘಡಗಳನ್ನ ತಪ್ಪಿಸಬಹುದು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ 9.